ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಲರ್ಮೋರ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಭಗವದ್ಗೀತೆಯ ನಾಲ್ಕು ಅಧ್ಯಾಯಗಳನ್ನು ನಾನು ಕಳೆದ ವಿಡಿಯೋಗಳಲ್ಲಿ ಮುಗಿಸಿದ್ದೆ ಆ ವಿಡಿಯೋಗಳ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಇವತ್ತು ಅಂದರೆ ಅತ ಪಂಚಮೋಧ್ಯಾಯ ಅಂದರೆ ಐದನೇ ಅಧ್ಯಯನ ಶುರು ಮಾಡ್ತಾ ಇದ್ದೀನಿ ಇದನ್ನು ನಾವು ಕರ್ಮ ಸನ್ಯಾಸ ಯೋಗ ಅಂತ ಕರಿತಿದ್ವಿ ನಾಲ್ಕನೇದು ನಾವು ಜ್ಞಾನ ಯೋಗ ಅಂತ ಹೇಳಿದ್ದು ಅಂದರೆ ಶ್ರೀಕೃಷ್ಣ ಅದರಲ್ಲಿ ಅರ್ಜುನನಿಗೆ ಜ್ಞಾನದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದ ಜ್ಞಾನಯೋಗ ಹೇಗಿರಬೇಕು ಮತ್ತು ಕರ್ಮಯೋಗನ ಜ್ಞಾನದಿಂದ ಏಕೆ ತರಿಸ್ಬೇಕು ಏಕೆ ಕರ್ಮ ಮಾಡಬೇಕು ಅಂತ ಎಲ್ಲ ಸಂಪೂರ್ಣವಾಗಿ ಮಾಡೋ ಕರ್ಮಯೋಗದ ಬಗ್ಗೆ ಜ್ಞಾನ ಯೋಗದಲ್ಲಿ ತಿಳಿಸ್ಕೊಟ್ಟಿದೆ ಈಗ ಐದನೇ ಅಧ್ಯಯನ ಇಲ್ಲಿಂದ ಶುರು ಮಾಡ್ತಿದ್ದೀನಿ ಮೊದಲು ಅರ್ಜುನ ಹೇಳ್ತಾನೆ ಕೃಷ್ಣ ಒಂದು ಸಲ ಕರ್ಮ ಸನ್ಯಾಸವನ್ನು ಮತ್ತೊಂದು ಸಲ ಕರ್ಮಯೋಗವನ್ನು ಹೊಗಳುತ್ತಿರುವೆ ಈ ಎರಡರಲ್ಲಿ ನನಗೆ ಶ್ರೇಯಸ್ಸನ್ನು ಮಾಡುವುದು ಯಾವುದು ನಿಷ್ಕರ್ಷೆಯಾಗಿ ನನಗೆ ಸಂಪೂರ್ಣವಾಗಿ ಹೇಳು ಅಂತ ಕೇಳ್ತಾನೆ ನಂತರ ಅದಕ್ಕೆ ಭಗವಂತನ ಶ್ರೀಕೃಷ್ಣ ಉತ್ತರ ಕೊಡ್ತಾನೆ ಸನ್ಯಾಸ ಹಾಗೂ ಕರ್ಮಯೋಗ ಎರಡು ಶ್ರೇಯಸ್ಸನ್ನುಂಟು ಮಾಡುವಂಥವೇ ಅವುಗಳಲ್ಲಿ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗವು ಶ್ರೇಯಸ್ಕರ ಒಂದು ಬೇಕೆನ್ನದೆ ಒಂದು ಬೇಡವೆನ್ನದೆ ಇರುವವನೇ ನಿತ್ಯ ಸನ್ಯಾಸಿ ದ್ವಂದ್ವರಹಿತನಾದ ಅವನು ಬಂಧನದಿಂದ ಸುಖವಾಗಿ ತಪ್ಪಿಸಿಕೊಳ್ಳುತ್ತಾನೆ ತಿಳಿಯದ ಪಾಮರರು ಸಾಂಖ್ಯವು ಬೇರೆ ಯೋಗವು ಬೇರೆ ಎಂದು ಹೇಳುತ್ತಾರೆ ಪಂಡಿತರು ಹಾಗೆನೂದಿಲ್ಲ ಸರಿಯಾಗಿ ಯಾವುದೋ ಒಂದನ್ನು ಆಚರಿಸಿದರೆ ಎರಡರ ಫಲವನ್ನು ಕೂಡ ಪಡೆಯಬಹುದು ಸಾಂಖ್ಯಯೋಗಿಗಳಿಗೆ ಲಭಿಸುವ ಫಲವು ಕರ್ಮಯೋಗಿಗಳಿಗೂ ಕೂಡ ಲಭಿಸುತ್ತದೆ ಈ ಎರಡನ್ನು ಒಂದೇ ಎಂದು ತಿಳಿದವನು ಯಥಾರ್ಥ ಜ್ಞಾನಿಯಾಗಿದ್ದಾನೆ ಅರ್ಜುನನೇ ಕೇಳು ಕರ್ಮಯೋಗವನ್ನು ಆಚರಿಸದೆ ಸನ್ಯಾಸವನ್ನು ಪಡೆಯುವುದು ಕಷ್ಟ ನಿಷ್ಕಾಮ ಕರ್ಮಯೋಗ ದ್ವಾರ ಸನ್ಯಾಸಿಯಾದವನು ಸುಲಭವಾಗಿ ಮುಕ್ತಿಯನ್ನು ಪಡೆಯುತ್ತಾನೆ ಕರ್ಮಯೋಗಯುಕ್ತನು ಪರಿಶುದ್ಧಾಂತಕರಣವುಳ್ಳವದನು ಸ್ವಾಧೀನ ಚಿತ್ತನು ಜಿತೇಂದ್ರಿಯನು ತನ್ನಂತೆ ಸಮಸ್ತ ಭೂತಗಳನ್ನು ನೋಡುವವನಾದ ಪುರುಷನು ಕರ್ಮಗಳನ್ನು ಮಾಡುತ್ತಿದ್ದರೂ ಬದ್ಧನಲ್ಲ ತತ್ವವೇತನಾದ ಕರ್ಮಯೋಗಿಯು ಎಲ್ಲವನ್ನೂ ಮಾಡಿಯೂ ಮಾಡದವನು ನೋಡಿದರು ಕೇಳಿದರು ಮುಟ್ಟಿದರು ಮೂಸಿದರು ತಿಂದರೂ ತಿರುಗಿದರು ನಿದ್ರಿಸಿದರು ಉಸಿರಾಡಿದರು ಮಾತನಾಡಿದರು ಬಿಟ್ಟರು ಗ್ರಹಣ ಮಾಡಿದರು ರೆಪ್ಪೆ ಹೊಡೆದರು ಏನು ಮಾಡುತ್ತಿದ್ದರೂ ಆಯಾ ಇಂದ್ರಿಯಗಳು ಆಯಾ ವಿಷಯಗಳನ್ನು ಪ್ರವರ್ತಿಸುತ್ತವೆ ತಾನು ಏನು ಮಾಡುತ್ತಿಲ್ಲವೆಂದು ಆತನ ನಿಶ್ಚಯ ಈಶ್ವರಾರ್ಪಣ ಬುದ್ಧಿಯಿಂದ ಫಲಾಸಕ್ತಿಯನ್ನು ಬಿಟ್ಟು ಕರ್ಮ ಮಾಡುವವನು ಕಮಲದ ಎಲೆಯನ್ನು ನೀರು ಮುಟ್ಟಾದಂತೆ ಪಾಪವು ಕೂಡ ಅಂಟುವುದಿಲ್ಲ ಕರ್ಮಯೋಗಿಗಳು ಆಸಕ್ತಿಯನ್ನು ಬಿಟ್ಟು ಶರೀರದಿಂದ ಮನಸ್ಸಿನಿಂದ ಬುದ್ಧಿಯಿಂದ ಆಯಾ ಇಂದ್ರಿಯಗಳಿಂದ ಆತ್ಮಶುದ್ಧಿಗಾಗಿ ಕರ್ಮಗಳನ್ನು ಮಾಡುತ್ತಾರೆ ನಿಷ್ಕಾಮ ಕರ್ಮಯೋಗಿಯು ಫಲಾಸಕ್ತಿಯನ್ನು ತ್ಯಜಿಸುವುದರಿಂದ ಜ್ಞಾನ ನಿಷ್ಕ್ರಾಷ್ಟವಾದ ಮುಕ್ತಿಯನ್ನು ಕೂಡ ಪಡೆಯುತ್ತಾನೆ ಯೋಗಹೀನನು ಕೋರಿಕೆಗಳಿಗೆ ಸಿಕ್ಕಿ ಫಲಾಸಕ್ತಿಯಿಂದ ಬಂಧಿಸಲ್ಪಡುತ್ತಾನೆ ಸಂಯಮಿಯಾದ ಪುರುಷನು ಸಮಸ್ತ ಕರ್ಮಗಳನ್ನು ಮನಸ್ಸಿನಿಂದ ತ್ಯಜಿಸಿ ತಾನೂ ಮಾಡದೆ ಬೇರೆಯವರತ್ರನು ಕೂಡ ಮಾಡಿಸದೆ ನವದ್ವಾರದ ಪುರದಲ್ಲಿ ಸುಖವಾಗಿ ಇರುತ್ತಾನೆ ಪ್ರಭುವಾದ ಆತ್ಮನು ಕರ್ಮಗಳನ್ನಾಗಲಿ ಕರ್ತೃತ್ವವನ್ನಾಗಲಿ ಕರ್ಮಫಲ ಸಂಬಂಧವನ್ನಾಗಲಿ ಲೋಕಕ್ಕೆ ತಾನು ಅಂಟುಗಟ್ಟುವುದಿಲ್ಲ ಅವೆಲ್ಲವೂ ಪ್ರಕೃತಿ ಸ್ವಭಾವದ ನಾಟಕವು ವಿಭುವಾದ ಆತ್ಮನು ಯಾರ ಪಾಪ ಪುಣ್ಯಗಳನ್ನು ಕೂಡ ತೆಗೆದುಕೊಳ್ಳುವುದಿಲ್ಲ ಜ್ಞಾನವನ್ನು ಅಜ್ಞಾನವು ಮುಚ್ಚಿರುವುದರಿಂದ ಪ್ರಾಣಿಗಳೆಲ್ಲವೂ ಭ್ರಾಂತರಾಗಿರುತ್ತಾರೆ ಆತ್ಮಜ್ಞಾನದಿಂದ ಅಜ್ಞಾನವನ್ನು ನಾಶ ಮಾಡಿಕೊಂಡವರ ಜ್ಞಾನವು ಸೂರ್ಯನಂತೆ ಆತ್ಮವನ್ನು ಬೆಳಗುವುದು ಜ್ಞಾನ ಪ್ರಭಾವದಿಂದ ಪಾಪವನ್ನು ಕಳೆದುಕೊಂಡವರು ಪರಮಾತ್ಮನಲ್ಲಿಯೇ ಬುದ್ಧಿ ಮನಸ್ಸು ಆಸಕ್ತಿ ನಿಷ್ಠೆಗಳನ್ನು ಸ್ಥಿರಪಡಿಸಿಕೊಂಡವರಾಗಿ ತಿರುಗಿ ಭಾರದ ಪದವಿಯನ್ನು ಕೂಡ ಪಡೆಯುತ್ತಾರೆ ವಿದ್ಯಾವಿನಯಗಳು ಬ್ರಾಹ್ಮಣನಲ್ಲಿಯೂ ಗೋವಿನಲ್ಲಿಯೂ ಆನೆಯಲ್ಲಿಯೂ ನಾಯಿಯಲ್ಲಿಯೂ ನಾಯಿಯನ್ನು ತಿನ್ನುವ ಚಾಂಡಾಲನಲ್ಲಿಯೂ ಕೂಡ ಪಂಡಿತರಾದ ಜ್ಞಾನಿಗಳು ಸಮವಾದ ಬ್ರಹ್ಮವನ್ನು ಕಾಣುತ್ತಾರೆ ನಿರ್ದೋಷವಾದ ಬ್ರಹ್ಮವು ಸಮನಾಗಿದೆ ಅವರು ಆ ಬ್ರಹ್ಮನಲ್ಲಿಯೇ ಇರುತ್ತಾರೆ ಆದ್ದರಿಂದ ಸಾಮ್ಯ ಬುದ್ಧಿಯುಳ್ಳ ದೊಡ್ಡವರು ಬದುಕಿರುವಾಗಲೇ ಮುಕ್ತರಾಗಿರುತ್ತಾರೆ ಸ್ಥಿರ ಬುದ್ಧಿಯುಳ್ಳವನು ಮೋಹರಹಿತನೂ ಆದ ಬ್ರಹ್ಮಜ್ಞಾನಿಯು ಬ್ರಹ್ಮದಲ್ಲಿಯೇ ಸ್ಥಿರವಾಗಿರುವುದರಿಂದ ಅವನಿಗೆ ಪ್ರಿಯ ವಸ್ತುವಿನಲ್ಲಿ ಇಚ್ಛೆ ಇಲ್ಲ ಅಪ್ರಿಯವಾದ ವಸ್ತುವಿನ ದ್ವೇಷವೂ ಕೂಡ ಇರುವುದಿಲ್ಲ ಬಾಹ್ಯ ವಿಷಯಗಳಲ್ಲಿ ಆಸಕ್ತನಾಗದೆ ಆತ್ಮಸುಖದಲ್ಲಿಯೂ ತೃಪ್ತನಾದ ಯೋಗಿಯು ಬ್ರಹ್ಮಾನುಸಂಧಾನ ಪರವಾಗಿ ಅಕ್ಷಯ ಸುಖವನ್ನು ಸೂರೆಗೊಳ್ಳುತ್ತಾನೆ ಎ ಕುಂತಿಕುಮಾರ ಬಾಹ್ಯ ವಿಷಯ ಭೋಗಗಳು ದುಃಖಕ್ಕೆ ಕಾರಣವಾಗಿರುತ್ತವೆ ಅವು ಕ್ಷಣಿಕವಾದವುಗಳು ವಿಜ್ಞಾನಿಯು ಅವುಗಳಲ್ಲಿ ರಮಿಸುವುದಿಲ್ಲ ಬದುಕಿ ದೇಹದೊಡನೆ ಇರುವಾಗಲೇ ಕಾಮಕ್ರೋಧಗಳ ವೇಗವನ್ನು ಸಹಿಸಬಲ್ಲವನೇ ಯೋಗಿ ಅವನೇ ಸುಖವಂತನು ಆತ್ಮನಲ್ಲಿಯೇ ಸುಖಿಸುವವನು ಆತ್ಮನಲ್ಲಿಯೇ ರಮಿಸುವವನು ಆತ್ಮನೇ ಬೆಳಕಾಗಿರುವವನು ಆದ ಯೋಗಿ ಪುರುಷನು ಬ್ರಹ್ಮಸ್ವರೂಪನಾಗಿ ಮೋಕ್ಷವನ್ನು ಪಡೆಯುತ್ತಾನೆ ಪಾಪರಹಿತನು ಸಂಶಯ ಶೂನ್ಯನು ಜಿತೇಂದ್ರಿಯರು ಸರ್ವಭೂತಗಳ ಹಿತದಲ್ಲಿ ನಿರತರಾದ ಋಷಿಗಳು ಪರಮ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಕಾಮಕ್ರೋಧಗಳಿಂದ ಬಿಡುಗಡೆ ಹೊಂದಿದವರು ಮನಸ್ಸನ್ನು ವಶದಲ್ಲಿಟ್ಟುಕೊಂಡವರು ಆತ್ಮವನ್ನು ತಿಳಿದವರು ಆದ ಯತಿಗಳು ಬ್ರಹ್ಮ ನಿರ್ವಾಣವನ್ನು ಪಡೆಯುತ್ತಾರೆ ಭಾಷೆ ವಿಷಯ ಚಿಂತನೆಯನ್ನು ತ್ಯಜಿಸಿ ಭ್ರೂಮಧ್ಯದಲ್ಲಿ ಸುಪೃಷ್ಟಿಯನ್ನು ನಿಲ್ಲಿಸಿ ನಾಸಾಪುಟಗಳಲ್ಲಿ ವರ್ತಿಸುವ ಪ್ರಾಣಾಪಾನ ವಾಯುಗಳನ್ನು ಸಮವಾಗಿ ಮಾಡಿ ಇಂದ್ರಿಯ ಮನೋಬುದ್ಧಿಗಳನ್ನು ನಿಗ್ರಹಿಸಿ ಇಚ್ಛಾ ಭಯ ಕ್ರೋಧಗಳನ್ನು ದೂರ ಮಾಡಿ ಮೋಕ್ಷ ದೀಕ್ಷೆಯುಳ್ಳ ಮುನಿಪುಂಗವರಿಗೆ ಮುಕ್ತಿಯು ನಿತ್ಯ ಸಿದ್ಧವಾಗಿರುತ್ತದೆ ತಪೋಯಜ್ಞ ಫಲಗಳ ಭೋಗನು ಸರ್ವಲೋಕಗಳು ಪ್ರಭುವು ಸಮಸ್ತ ಭೂತಗಳಿಗೆ ಆಪ್ತಮಿತ್ರನೂ ಆದ ನನ್ನನ್ನು ತಿಳಿದ ಪುರುಷನು ಶಾಂತಿಯನ್ನು ಪಡೆಯುತ್ತಾನೆ ಸ್ನೇಹಿತರೆ ಇಲ್ಲಿಗೆ ಐದನೇ ಅತಿ ಅಥವಾ ಪಂಚಮೋಧ್ಯಾಯ ಅನ್ನೋದು ಮುಕ್ತಾಯವಾಗುತ್ತೆ ಇದರ ಅರ್ಥ ಅಥವಾ ಸಾರಾಂಶ ಏನಿತ್ತು ಅಂದರೆ ಈ ಕರ್ಮ ಸನ್ಯಾಸ ಯೋಗದಲ್ಲಿ ಕರ್ಮಯೋಗಗಳಲ್ಲಿ ಯಾವುದು ತನಗೆ ಮೇಲೆಂದು ಮೊದಲು ಶ್ರೀಕೃಷ್ಣನನ್ನು ಅರ್ಜುನ ಕೇಳ್ತಾನೆ ಐದನೇ ಅಧ್ಯಾಯದ ಪ್ರಾರಂಭದಲ್ಲಿ ಅದಕ್ಕೆ ಶ್ರೀಕೃಷ್ಣ ಹೇಳೋದು ಫಲದೃಷ್ಟಿಯಿಂದ ಎರಡು ಸಮಾನವಾಗಿದ್ದರೂ ಸಾಧಕನಿಗೆ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗವೇ ಮೇಲೆಂದು ಶ್ರೀಕೃಷ್ಣ ತೀರ್ಮಾನಿಸ್ತಾನೆ ಅನಂತರ ಎರಡು ಸಾಧನಗಳ ಆಕಾರಗಳನ್ನು ಫಲಯೋಗ ಪ್ರಯೋಜನಗಳನ್ನು ಕೂಡ ನಿರೂಪಿಸ್ತಾನೆ ಕೊನೆಗೆ ಅಧ್ಯಾಯದ ಅಂತ್ಯವರೆಗೂ ಸಂಕ್ಷಿಪ್ತವಾಗಿ ಧ್ಯಾನಯೋಗನ ವರ್ಣಿಸ್ತಾನೆ ಸನ್ಯಾಸ ಕರ್ಮಯೋಗ ಈ ಎರಡಕ್ಕೂ ಧ್ಯಾನ ಯೋಗ ಅತ್ಯವಶ್ಯಕವಾದ ವಸ್ತುವಾಗಿದೆ ಅಂತ ಹೇಳ್ತಾನೆ ನಂತರ ಪಂಚಮ ದೇಹದಲ್ಲಿ ಬಿತ್ತಿದ ಜ್ಞಾನಯೋಗದ ಬೀಜ ಮತ್ತು ಆರನೇ ಯೋಗಕ್ಕೂ ಕೂಡ ವಿಸ್ತಾರ ಮಾಡುತ್ತೆ ಆ ಯೋಗ ಇದರಿಂದ ಸೋ ಅದರಲ್ಲಿ ಕರ್ಮ ಸನ್ಯಾಸ ಯೋಗದಲ್ಲಿ ಸನ್ಯಾಸ ಮಾಡೋದು ಹೇಗೆ ಕರ್ಮ ಮಾಡೋದು ಹೇಗೆ ಅದರಲ್ಲಿ ಯಾವುದು ಒಳ್ಳೆಯದು ಏನು ಮಾಡಬೇಕು ನೀನು ಅಂತ ಸಂಪೂರ್ಣವಾಗಿ ಕರ್ಮ ಮಾಡು ನೀನು ಸನ್ಯಾಸ ಆಗೋದಕ್ಕಿಂತ ಕರ್ಮಗಳನ್ನು ಮಾಡಿ ಅದರಲ್ಲಿ ನೀನು ಫಲಾಪೇಕ್ಷೆ ಬಿಡೋದು ಉತ್ತಮ ಅಂತ ಈ ಕರ್ಮ ಸನ್ಯಾಸ ಯೋಗದಲ್ಲಿ ಅಂದರೆ ಪಂಚಮೋಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉದ್ದೇಶಿಸಿ ಇಡೀ ಲೋಕಕ್ಕೆ ಒಂದು ಸಂದೇಶನ ನೀಡಿದ್ದೇನೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ಆತ ಪಂಚಮೋಧ್ಯಾಯ ಭಗವದ್ಗೀತೆಯಲ್ಲಿ ಮತ್ತು ಮುಂದಿನ ಒಳಗಡೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಆದರೆ ಈ ವಿಡಿಯೋ ನಿಮ್ಗೆ ಏನಾದರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ